ಏನು ಮೇಡಮ್ ಮಾಡಿ ಲಾಸ್ ಮೇಡಮ್ ತುಂಬಾ ಲಾಸ್ ನಮಗೆ ಲಾಸ್ ನಾನು ಟ್ಯಾಕ್ಸಿ ಡ್ರೈವರ್ ಇವತ್ತು ನಾನು ಕೂಲಿ ಕೆಲಸಕ್ಕೆ ಹೋಗ್ತಾ ಇದೀನಿ 6 ತಿಂಗಳು ನಮ್ಮ ಕೆಲಸನೇ ಇಲ್ಲ ಮನೆಯಲ್ಲೇ ಇದ್ರಿ 100 ರೂಪಾಯಿ ಸಂಪಾದನೆ ಇಲ್ಲ ಅಂದ್ರೆ ಸರ್ಕಾರದವರು ಲೇಜಿ ಮಾಡ್ತಿದ್ದಾರೆ ಹಂಗ ಹಂಗ ಅದಕ್ಕೋಸ್ಕರ ಅವರು ಲೇಜಿ ಮಾಡಿಲ್ಲ ಅಂದ್ರೆ ಜನಗಳು ಕಂಟ್ರೋಲ್ ಗೆ ಬರ್ತಾರೆ ಇವಾಗೇ ಕಷ್ಟದಲ್ಲಿ ಇದ್ದಾರೆ ಇನ್ನ ಮತ್ತೆ ಲಾಕ್ ಡೌನ್ ಮಾಡಿದ್ರೆ ಎಲ್ಲಿ ಮೇಡಂ ಹೋಗೋ ಜನ ಸತೋತಾರ ಅಷ್ಟೇ ಪಾಡೈಲ್ ಕುಡಿಬೇಕಿನ್ನ ಬಸ್ಗಳಲ್ಲಿ ಮಾಸ್ಕ್ ಹಾಕೋದು ಕಡ್ಡಾಯವಾಗಿ ಮಾಡಬೇಕು ಇಲ್ಲಂದ್ರೆ ಬಸ್ಗಳಲ್ಲಿ ಹತ್ತಿಸಬಾರದು ಆ ತಕಂದ್ರೆ ಒಳ್ಳೇದಾಗುತ್ತೋ ಇಲ್ಲೋ ಅಂತ ಅದು ಭಯ ಬಿಳ್ತಾವ್ರೆ ಇದು 1.5 ವರ್ಷ ಆಯ್ತು 1.5 ವರ್ಷದಿಂದ ನನ್ನ ಗಾಡಿ ಕ್ಯಾಬ್ ನನ್ನ ಮನೆಯಲ್ಲೇ ಇದೆ ಇವಾಗ ನಮಗೆ ಯಾರು ಕೊಡ್ತಾರೆ ಹೇಳಿ ಸಂಪಾದನೆ ನಮಗೆ ಇಲ್ಲ ಏನೂ ಇಲ್ಲ ನಾವು ಎಂಡ್ರ ಮಕ್ಕಳನ್ನ ಸಾಕಬೇಕು ಇಲ್ಲಿಂದ ಹೆಂಗ್ ಸಂಪಾದನೆ ಮಾಡೋದು ಹೇಳಿ 1 ಕೆಜಿ ಜೀನಿ ಕುಡಿಯೋದ್ರಲ್ಲಿ ಬಿಪಿ ಶುಗರ್ ಕಂಟ್ರೋಲಿಗೆ ಬರುತ್ತೆ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ ಹೇಳಿ ಸರ್ ಮತ್ತೆ ಈಗ ಲಾಕ್ ಡೌನ್ ಮಾಡಬೇಕಾ ಬೇಡವಾ ಏನ್ ಮೇಡಂ ಅವರೇ ಮಾಡಿದ್ರೆ ತೊಂದ್ರೇನೇ ಏನ್ ಉಪಯೋಗ ಆಗುತ್ತೆ ಸುಮ್ಮನೆ ಲಾಗಬೇಕು ಜನನ ಕಂಟ್ರೋಲ್ ಮಾಡಬಹುದು ಮಾಸ್ಕ್ ಓದಿ ಮಾಡಬಹುದು ಲಾಕ್ ಡೌನ್ ಮಾಡಿದ್ರೆ ತೊಂದ್ರೇನೇ ವ್ಯಾಪಾರಗಳಾಗಲ್ಲ ಊಟ ರೇಷನ್ ಗೆ ತೊಂದ್ರೆ ನೀವು ಏನು ಕೆಲಸ ಮಾಡ್ತೀರಾ ಸರ್ ಪ್ಲಂಬಿಂಗ್ ಫಸ್ಟ್ ಲಾಕ್ ಡೌನ್ ಆದಾಗ್ಲೂ ನಿಮಗೆ ಏನೆಲ್ಲ ಪ್ರಾಬ್ಲಮ್ 6 ತಿಂಗಳು ನಮ್ಮ ಕೆಲಸನೇ ಇಲ್ಲ ಮನೆಯಲ್ಲೇ ಇದ್ರಿ ಓಕೆ 1 ರೂಪಾಯಿ ಸಂಪಾದನೆ ಇಲ್ಲ ಮನೆ ಬಾಡಿಗೆಗಳು ಎಲ್ಲ ತೊಂದ್ರೇನೇ ಈಗ ಸರ್ಕಾರ ವ್ಯಾಕ್ಸಿನ್ ಕೊಡ್ತಾ ಇದೆ ಅಲ್ವಾ ಸೋ ವ್ಯಾಕ್ಸಿನ್ ತಗೊಂಡ ಮೇಲೂ ತುಂಬಾ ಜನಕ್ಕೆ ಕೊರೋನಾ ಬರ್ತಾ ಇದೆ ಸೋ ಅದರ ಬಗ್ಗೆ ಎಲ್ಲಿ ಮೇಡಂ ಅವರು ಎಲ್ಲಿ ಕೊಡ್ತಾ ಇದ್ದಾರೆ ಎಲ್ಲಿ ಕೊಡ್ತಾ ಇದ್ದಾರೆ 60 ವರ್ಷದ ಮೇಲ್ಪಟ್ಟವರಿಗೆಲ್ಲ ಕೊಡ್ತಾ ಇದ್ದಾರೆ ಮೇಲೆ ಕೊಡ್ತಾ ಇದ್ದಾರೆ ಒಬ್ಬರು ಕೊಟ್ರು ಒಬ್ಬರು ಹೋಗ್ತಾ ಇಲ್ಲ ಭಯ ಬಿಳ್ತಾವ್ರೆ ಆ ತಕಂದ್ರೆ ಒಳ್ಳೇದಾಗುತ್ತೋ ಇಲ್ಲೋ ಅಂತ ಅದು ಭಯ ಬಿಳ್ತಾವ್ರೆ ಅದರಿಂದ ನಿಮಗೆ ಲಾಕ್ ಡೌನ್ ಮಾಡೋದು ಬೇಡ ಬೇಡ ಅನ್ಸುತ್ತೆ ಲಾಕ್ ಡೌನ್ ಮಾಡಿ ಏನು ಉಪಯೋಗ ಬರಲ್ಲ ಸುಮ್ಮನೆ ಬಸ್ಗಳಲ್ಲಿ ನೋಡಿದ್ರೆ ಇಬ್ಬರು ಮೂವರು ಹೋಗ್ಬೇಕಂತಾರೆ ಫುಲ್ ರಶ್ ಆಗೋತಾರೆ ತರಕಾರಿ ಮಾರುಕಟ್ಟೆಲ್ಲಿ ನೋಡಿ ಸಂತೆಗಳಲ್ಲಿ ನೋಡಿ ಫುಲ್ ಜನ ಇದ್ದಾರೆ ಅಲ್ಲಿ ಕಂಟ್ರೋಲ್ ಮಾಡಬೇಕು ಸರ್ಕಾರ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಯಾವ ತಗೊಂಡಾರೆ ಮೇಡಂ ಅವರ ಸರ್ಕಾರ ಸುಮ್ಮನೆ ಅವರು ನಾವು ಹೇಳಿದ ಮಾತು ಹೋಗಂತಾರೆ ಅಷ್ಟೇ ಏನು ತಗೊಂಡಾರೆ ಏನು ತಗೊಳಲ್ಲ ಬೇಡ ಅಂದ್ರೆ ಮತ್ತೆ ಮತ್ತೆ ಕೊರೋನಾ ಜಾಸ್ತಿ ಆಗೋದ್ರಿಂದ ಮತ್ತೆ ಬರುತ್ತೆ ಇವಾಗೇ ಯಾರದು ಸಂಪಾದನೆ ಇಲ್ಲ ಮತ್ತೆ ಇದು ಇವಾಗೇ ಕಷ್ಟದಲ್ಲಿ ಇದ್ದಾರೆ ಇನ್ನ ಮತ್ತೆ ಲಾಕ್ ಡೌನ್ ಮಾಡಿದ್ರೆ ಎಲ್ಲಿ ಮೇಡಂ ಹೋಗೋ ಜನ ಸತೋತಾರ ಅಷ್ಟೇ ಪಾಡೈಲ್ ಕುಡಿಬೇಕು ಇನ್ನ ಹಂಗಾಗ್ಬಿಟ್ಟಿದೆ ಇವಾಗ ಪರಿಸ್ಥಿತಿ ಮತ್ತೆ ಜನ ಸಾವಿನ ಸಂಖ್ಯೆ ಜಾಸ್ತಿ ಆಗುತ್ತೆ ಸೇಫ್ಟಿ ಗೈಡ್ಲೈನ್ಸ್ ಇದೆಯಲ್ಲ ಮೇಡಂ ಕೋವಿಡ್-19 ಗೈಡ್ಲೈನ್ಸ್ ಇದೆಯಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಯಾರಾದರೂ ಫಾಲೋ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆಯಾ ಮಾಡ್ತಾ ಇಲ್ಲ ಬಟ್ ಯೂಸ್ ಮಾಡಬೇಕು ಮಾಡ್ತಾ ಇಲ್ಲ ಏನು ಮಾಡೋಕಾಗುತ್ತೆ ಅವರವರು ಸೇಫ್ಟಿ ಅಲ್ಲ ಅವರಿದ್ರೆ ಏನು ಆಗಲ್ಲ ನೀವೇನು ಕೆಲಸ ಮಾಡ್ತೀರಾ ಸರ್ ನಾವು ಇದರಲ್ಲಿ ಮೇಡಂ IBM ಅಲ್ಲಿ ಟ್ರಾನ್ಸ್ಪೋರ್ಟ್ ಅಲ್ಲಿ ಮಾಡ್ತೀವಿ ಪ್ರಾಬ್ಲಮ್ ಫೇಸ್ ಮಾಡಿದೀವಿ ಮೇಡಮ್ ಕೆಲಸ ಇಲ್ಲ ಪೇಮೆಂಟ್ ಇಲ್ಲ ಯಾವುದೂ ಇಲ್ಲ ಯಾವ ತರ ಮನೆ ನಾವು ಬಾಡಿಗೆ ಕಟ್ಟಬೇಕು ಅದು ಇದೆಲ್ಲ ಇರುತ್ತಲ್ಲ ಮೇಡಮ್ ಯಾವ ತರ ನಾವು ಇದನ್ನ ಮೇಂಟೈನ್ ಮಾಡೋದು ಇವಾಗ ಮತ್ತೆ ಲಾಕ್ ಡೌನ್ ಮಾಡಿದ್ರೆ ಎಲ್ಲಿ ಮಾಡೋದು ಆಗಲ್ವಲ್ಲ ಕಷ್ಟ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಈ ತರ ಜನಸಾಮಾನ್ಯರಿಗೆ ಲಾಕ್ ಡೌನ್ ಆದ್ರೆ ಕಷ್ಟ ಆಗುತ್ತೆ ಸೋ ಅದರ ವಿರುದ್ಧ ಅವರು ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳ್ತೀರಾ ಎಲ್ಲರಿಗೂ ಕರೆಕ್ಟ್ ಆಗಿ ಇದು ಮಾಡಬೇಕು ಮೇಡಮ್ ಗೈಡ್ಲೈನ್ಸ್ ಏನಿದೆ ಎಲ್ಲ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಕ್ಕೆ ಹೇಳಬೇಕು ಆ ಗೈಡ್ಲೈನ್ಸ್ ಯಾವ ರೀತಿಯಲ್ಲಿ ಫಾಲೋ ಮಾಡಬೇಕು ಅನ್ನೋದನ್ನ ಡೈಲಿ ಟಿವಿಯಲ್ಲಿ ಅದರಲ್ಲಿ ಇದರಲ್ಲಿ ಇರುತ್ತಲ್ಲ ಮೇಡಂ ಸೋಶಿಯಲ್ ಮೀಡಿಯಾಸ್ ಅವೆಲ್ಲ ಇರುತ್ತಲ್ಲ ಅವೆಲ್ಲ ಕರೆಕ್ಟ್ ಆಗಿ ಹೇಳಬೇಕು ಸರ್ ಇವಾಗ ಮತ್ತೆ ಲಾಕ್ ಡೌನ್ ಮಾಡಬೇಕಾ ಮಾಡಬಾರದಾ ಮೇಡಂ ಮಾಡಬಾರದು ಮೇಡಂ ಅಷ್ಟೇ ಮಾಡಬಾರದು ಏನು ಮೇಡಂ ಮಾಡಿ ಲಾಸ್ ಮೇಡಂ ತುಂಬಾ ಲಾಸ್ ನಮಗೆ ಲಾಸ್ ನಾನು ಟ್ಯಾಕ್ಸಿ ಡ್ರೈವರ್ ಇವತ್ತು ನಾನು ಕೂಲಿ ಕೆಲಸಕ್ಕೆ ಹೋಗ್ತಾ ಇದೀನಿ ಏನಕ್ಕೆ ಹೋಗ್ತಾ ಇದ್ದೀನಿ 1 ವರ್ಷದಿಂದ ಸುಮ್ಮನೆ ಏನು ಪ್ರಯೋಜನ ಲಾಕ್ ಡೌನ್ ಮಾಡ್ತಾನೆ ಇದ್ದರೆ ಪ್ರಯೋಜನ ಇಲ್ಲ ಮೇಡಮ್ ಅದು ಸುಮ್ಮನೆ ಅದಕ್ಕೆ ನಾವು ಸೊಲ್ಯೂಷನ್ ಹುಡುಕಬೇಕು ಇದು ಮಾಡಬೇಕು ಲಾಕ್ ಡೌನ್ ಮಾಡೋದ್ರಿಂದ ಏನು ಇದಾಗಲ್ಲ ಪ್ರಯೋಜನ ಇಲ್ಲ ಈಗ ನೀವು ಟ್ಯಾಕ್ಸಿ ಡ್ರೈವರ್ ಅಂದಾಗ ನೆನಪಂತು ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ಪ್ರತಾಪ್ ಅನ್ನೋರು ಈಗ ನೋಡಿ ನಾವು ಒಂದು 1.5 ವರ್ಷ ಆಯಿತು 1.5 ವರ್ಷದಿಂದ ನನ್ನ ಗಾಡಿ ಕ್ಯಾಬ್ ನನ್ನ ಮನೆಯಲ್ಲೇ ಇದೆ ಇವಾಗ ನಮ್ಗೆ ಯಾರು ಕೊಡ್ತಾರೆ ಹೇಳಿ ಸಂಪಾದನೆ ನಮ್ಗೆ ಇಲ್ಲ ಏನೂ ಇಲ್ಲ ನಾವು ಎಂಡ್ರ ಮಕ್ಕಳನ್ನ ಸಾಕಬೇಕು ಇಲ್ಲಿಂದ ಏನು ಹೆಂಗೆ ಸಂಪಾದನೆ ಮಾಡೋದು ಹೇಳಿ ಲಾಕ್ ಡೌನ್ ಮಾಡಿಬಿಟ್ರೆ ಇವರು 6 ತಿಂಗಳು 7 ತಿಂಗಳು ಮಾಡಿಬಿಟ್ರೆ ನಾವು ಏನ್ರಾಗಿಂದ ಸಂಪಾದನೆ ಮಾಡಿ ಎಂಡ್ರ ಮಕ್ಕಳನ್ನ ಸಾಕಬೇಕು ಅಷ್ಟೇ ಮೇಡಮ್ ನಾವು ಹೇಳಕ್ಕೆ ಬಯಸೋದು ಲಾಕ್ ಡೌನ್ ಬೇಡ 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 ಸರ್ಕಾರದಿಂದ ನಿಮಗೆ ಟ್ಯಾಕ್ಸಿ ಡ್ರೈವರ್ಸ್ಗಳಿಗೆ 5000 ಏನೋ ಬಂದಿಲ್ಲ ಮೇಡಮ್ ನಾವೆಲ್ಲ ಹಾಕಿದ್ದಾಯ್ತು ಬಂದಿಲ್ಲ ಅದು ಬಂದಿಲ್ಲ ಅದ್ರಾಗ ಒಂದು ಬ್ಯಾರ್ಜ್ ನಂಬರ್ ತಪ್ಪಿರುತ್ತೆ ಒಂದು ಏನೋ ಒಂದು ತಪ್ಪಿರುತ್ತೆ ಬರೋದೇ ಇಲ್ಲ ಅದರಲ್ಲಿ ಏನು ಪ್ರಯೋಜನ ಅದರಲ್ಲಿ ನಾವು ಹಾಕಿ ಕೂಡ ನಾವು ತುಂಬ ಹೊರ ಇದು ಮಾಡಿದ್ರೆ ಬರುತ್ತೆ ಒಂದು 5000 ಅಂದ್ಬಿಟ್ಟು ಬಂದೇ ಇಲ್ಲ ನಮಗೆ ಬಂದಿಲ್ಲ ನಮಗೆ ಸೊ ಸರ್ಕಾರಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್ ಈ ಥರ ತುಂಬ ಮೇಡಮ್ ಸರ್ಕಾರಕ್ಕೆ ನಾವೇನು ಹೇಳಲ್ಲ ಮೇಡಮ್ ಸರ್ಕಾರ ಲಾಕ್ ಡೌನ್ ಮಾಡಬಾರ್ದು ಅಷ್ಟೇ ನಮ್ಗೆ ಬೇಕಾದ್ರೆ ಮಾಡಿ ಬಟ್ ಜನ ಸಂಪರ್ಕಕ್ಕೆ ಬಂದು ಮತ್ತೆ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಬೆಂಗಳೂರಲ್ಲಿ ನೋಡ್ತಾ ಇದ್ರೆ ದಿನ ದಿನ ಸಾಯೋರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಲಾಕ್ ಡೌನ್ ಮಾಡಿಲ್ಲ ಮೇಡಮ್ ಅದಕ್ಕೆಲ್ಲ ಏನು ಮೇಡಮ್ ನಮ್ಮ ಸೇಫ್ಟಿ ನಾವು ಮಾಡ್ಕೊಬೇಕಷ್ಟೇ ಮೇಡಮ್ ಅಷ್ಟೇ ಅದು ಬಿಟ್ಟರೆ ನಾವು ಇನ್ನೇನು ಹೇಳೋಣ ಸರ್ ಈಗ ಮತ್ತೆ ಕೊರೋನಾದ 2ನೇ ಅಲೆ ಸ್ಟಾರ್ಟ್ ಆಗಿದೆ ಸೊ ಈಗ ಮತ್ತೆ ಲಾಕ್ ಡೌನ್ ಮಾಡಬೇಕಾ ಬೇಡವಾ ಸರ್
ನನ್ನ ಅನಿಸಿಕೆಲಿ ಬ್ಯಾಡ ಅನ್ಸುತ್ತೆ ಮೇಡಮ್, ಬಡವರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಒಂದು ಪಾಪ ಈಗ ಒಂದು ಸ್ವಲ್ಪ ಬೆಳಕತ್ತಿದ್ದಾರೆ, ಪುನಃ ಲಾಕ್ಡೌನ್ ಮಾಡ್ತು ಅಂದರೆ ಭಾಳ ಬಡವ್ರಿಗೆಲ್ಲ ತೊಂದರೆ ಆಗುತ್ತೆ ಮೇಡಮ್, ತೊಂದರೆ ಆಗುತ್ತೆ. ನಮ್ಮ ಅನಿಸಿಕೆ ಅದು, ಏಕೆಂದರೆ ನಾನು ಡ್ರೈವಿಂಗ್ ಅದು ಇಲ್ಲ ಮಾಡ್ಕೊಂಡು ಬಂದವನು. ಈಗ ಎಲ್ಲರಿಗೂ ತೊಂದರೆ ಆಗೈತೆ, ಡ್ರೈವರ್ಗಳಿಗೆ ತೊಂದರೆ ಆಗೈತೆ, ಎಲ್ಲರಿಗೂ ತೊಂದರೆ ಆಗೈತೆ. ಪುನಃ ಲಾಕ್ಡೌನ್ ಮಾಡೋದು ಬೇಡ ಅಂತ ನಮಗೂ ಅನಿಸುತ್ತೆ. ಮತ್ತೆ ಲಾಕ್ಡೌನ್ ಮಾಡಿಲ್ಲ ಅಂದ್ರೆ ಮತ್ತೆ ಸಾವಿನ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತಿಲ್ವಾ? ಮತ್ತೆ ಅದರಿಂದ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಅದನ್ನ ಸರ್ಕಾರದವರು ಕಂಟ್ರೋಲ್ ಮಾಡಬೇಕಲ್ಲನೂ ಸೇರಿ, ಎಲ್ಲ ಸೇರಿ ಅವರೇನೆ ಕಂಟ್ರೋಲ್ ಮಾಡಬೇಕು. ಈಗ ರೈಲ್ವೆ ಸ್ಟೇಷನ್ನು ಏರ್ಪೋರ್ಟ್ಗೆಲ್ಲ ಅದೇ ಚೆಕಪ್ಗೆಲ್ಲ ಮಾಡಿ ಬಿಡಬೇಕು ಅನ್ಸತ್ತೆ. ಕಂಟ್ರೋಲ್ ಆಗುತ್ತೆ ಅಂದರೆ ಸರ್ಕಾರದವರು ಲೇಜಿ ಮಾಡ್ತಿದ್ದಾರೆ ಹಂಗೆ ಅದಕ್ಕೋಸ್ಕರ. ಅವರು ಲೇಜಿ ಮಾಡಿಲ್ಲ ಅಂದರೆ ಜನಗಳು ಕಂಟ್ರೋಲಿಗೆ ಬರ್ತಾರೆ. ಎಲ್ಲ ಸರ್ಕಾರದವರು ಎಲ್ಲ ಭಾಳ ಸಿಸ್ಟಮ್ ಮಾಡಿದ್ರೆ ಎಲ್ಲ ಆಗುತ್ತೆ ಮೇಡಮ್. ನಿಮ್ಮ ಪ್ರಕಾರ ಅಂದರೆ ಸರ್ಕಾರದವರು ಯಾವ್ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಬೇಕು ಕಂಟ್ರೋಲ್ ಮಾಡಬೇಕು ಅಂತಂದರೆ? ಅದೇ ಇದು ರೈಲ್ವೆ ಸ್ಟೇಷನ್ ಮೊದಲು ಅಲ್ಲಿ ಎಲ್ಲ ಚೆಕಪ್ಪು, ಜನಗಳನ್ನ ಚೆಕಪ್ ಮಾಡಿಬಿಡ್ಬೇಕು. ಮತ್ತು ಏರ್ಪೋರ್ಟಲ್ಲಿ, ಮತ್ತು ಬಸ್ ಸ್ಟ್ಯಾಂಡು, ಬಸ್ ಸ್ಟಾಪಲ್ಲಿ, ಮತ್ತು ಇದು ಬಸ್ಗಳಲ್ಲಿ ಮಾಸ್ಕ್ ಹಾಕೋದು ಕಡ್ಡಾಯವಾಗಿ ಮಾಡಬೇಕು, ಇಲ್ಲಾಂದರೆ ಬಸ್ಗಳಲ್ಲಿ ಹತ್ತಿಸ್ಬಾರ್ದು. ಅದೇ ಭಾಳ ಜನಗಳಿಗೆ ತೊಂದರೆ ಆಗ್ತಿದೆ. ಅದೇ ಬಸ್ಗಳಲ್ಲಿ ಮಾಸ್ಕ್ ಯಾರೂ ಸರಿಯಾಗಿ ಹಾಕಲ್ಲ, ಮತ್ತು ಸುಮಾರು ಎಲ್ಲೆಲ್ಲೋ ಆ ಏರಿಯಾ ಈ ಏರಿಯಾದಲ್ಲಿ ಮಾಸ್ಕ್ ಜಾಸ್ತಿ ಆಗ್ತಿಲ್ಲ. ಅದೆಲ್ಲ ಕಂಟ್ರೋಲಿಗೆ ತೊಂದರೆ ಎಲ್ಲ ಸರಿಯಾಗುತ್ತೆ. ಬೇಡ ಮೇಡಮ್. ಯಾಕಂದರೆ ತೊಂದರೆ ಆಗಿಬಿಡ್ತದೆ, ದಿನ ಡೈಲಿ ಕೆಲಸ ಮಾಡೋರು ನಾವು, ಅದಕ್ಕೋಸ್ಕರ ಹೇಳ್ತಾರೆ. ಹಾಂ, ಏನು ಕೆಲಸ ಮಾಡ್ತೀರಾ ನೀವು? ನಾವು ಟಿಂಬರ್ ಕೆಲಸ, ಲಾರಿ ಅನ್ಲೋಡ್ ಮಾಡೋದು, ಅದಕ್ಕೋಸ್ಕರ ತೊಂದರೆ ಆಗಿಬಿಡ್ತದೆ. 6 ತಿಂಗಳು ಕೆಲಸನೇ ಇಲ್ಲ, ಮನೆಗೆ ಇದ್ದೀನಿ. ಸೊ ಮೊದಲನೇ ಸಲ ಲಾಕ್ಡೌನ್ ಆಯ್ತಲ್ವಾ, ಅವಾಗ ಏನೇನು ಪ್ರಾಬ್ಲಮ್ ಆಯಿತು ನಿಮಗೆ? ನಮಗೆ ಕೆಲಸನೇ ಇಲ್ಲ, ದುಡ್ಡಿಲ್ಲ, ಅದಕ್ಕೋಸ್ಕರ ಪ್ರಾಬ್ಲಮ್ ಆಗ್ತದೆ. ಎಲ್ಲ ಸಾಲ ಮಾಡ್ಕೋಬೇಕು, ನಮ್ಮ ಈ ಊರಲ್ಲ, ಆಂಧ್ರ ಪ್ರದೇಶ. ಹಾಂ, ಅದಕ್ಕೋಸ್ಕರ ರೂಮ್ ಬಾಡಿಗೆ ಕಟ್ಟಬೇಕು, ಅದು ತೊಂದರೆ ಆಗ್ಬಿಡ್ತು. ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು, ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು? ಬೇಡ ಅಂತ ಹೇಳೋದು ಅಷ್ಟೇ. ಬೇಡ, ಲಾಕ್ಡೌನ್ ಮಾಡೋದು ಬೇಡ ಅಂತ ನೋಡೋಣ, ಕಂಟ್ರೋಲ್ ಮಾಡಬೇಕು ಅಷ್ಟೇ. ಏನು ಮೇಡಮ್ ಮಾಡಿ ಲಾಸ್ಟ್ ಮೇಡಮ್, ತುಂಬ ಲಾಸ್, ನಮಗೆ ಲಾಸು. ನಾನು ಟ್ಯಾಕ್ಸಿ ಡ್ರೈವರು, ಇವತ್ತು ನಾನು ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. 6 ತಿಂಗಳು ನಮ್ಮ ಕೆಲಸನೇ ಇಲ್ಲ, ಮನೇಲೇ ಇದ್ರಿ, 1 ರೂಪಾಯಿ ಸಂಪಾದನೆ ಇಲ್ಲ. ಅಂದರೆ ಸರ್ಕಾರದವರು ಲೇಜಿ ಮಾಡ್ತಿದ್ದಾರೆ ಹಂಗೆ ಅದಕ್ಕೋಸ್ಕರ. ಅವರು ಲೇಜಿ ಮಾಡಿಲ್ಲ ಅಂದರೆ ಜನಗಳು ಕಂಟ್ರೋಲಿಗೆ ಬರ್ತಾರೆ. ಇವಾಗೇ ಕಷ್ಟದಲ್ಲಿದ್ದಾರೆ, ಇನ್ನೂ ಮತ್ತೆ ಲಾಕ್ಡೌನ್ ಮಾಡಿದ್ರೆ ಎಲ್ಲಿ ಮೇಡಮ್ ಹೋಗೋ ಜನ? ಸತೋತಾರೆ ಅಷ್ಟೇ, ಪಾಡೇಲಿ ಕುಡಿಬೇಕಿನ್ನ. ಬಸ್ಗಳಲ್ಲಿ ಮಾಸ್ಕ್ ಹಾಕೋದು ಕಡ್ಡಾಯವಾಗಿ ಮಾಡಬೇಕು, ಇಲ್ಲಾಂದರೆ ಬಸ್ಗಳಲ್ಲಿ ಹತ್ತಿಸ್ಬಾರ್ದು. ಅದು ತಗೊಂಡ್ರೆ ಒಳ್ಳೇದಾಗುತ್ತೋ ಇಲ್ಲೋ ಅಂತ ಅದು ಭಯ ಬೀಳ್ತಾವ್ರೆ. ಅದು 1.5 ವರ್ಷ ಆಯಿತು, 1.5 ವರ್ಷದಿಂದ ನನ್ನ ಗಾಡಿ ಕ್ಯಾಬ್ ನನ್ನ ಮನೆಯಲ್ಲೇ ಇದೆ. ಇವಾಗ ನಮ್ಗೆ ಯಾರು ಕೊಡ್ತಾರೆ ಹೇಳಿ? ಸಂಪಾದನೆ ನಮಗಿಲ್ಲ, ಏನೂ ಇಲ್ಲ, ನಾವು ಹೆಂಡ್ರ ಮಕ್ಕಳನ್ನ ಸಾಕಬೇಕು, ಇಲ್ಲಿಂದ ಹೆಂಗೆ ಸಂಪಾದನೆ ಮಾಡೋದು ಹೇಳಿ?